ಭೀಮಾ ತೀರವೆಂದು ನಾಮಾಂಕಿತ ಪಡೆದ ಕಡೆ ದರೋಡೆ ಪ್ರಕರಣ ಭೇದಿಸಲು ಎರಡು ತಂಡ ರಚನೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಎಚ್ಡಿ ಆನಂದ ಕುಮಾರ್ ಮಾಹಿತಿ ನೀಡಿದ್ದಾರೆ. ವಿಜಯಪುರದಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮೊನ್ನೆ ದಿನ ಹಾಡು ಹಗಲೇ ನಡೆದ 18 ಲಕ್ಷ ಹಣವನ್ನ ದುಷ್ಕರ್ಮಿಗಳು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಸಿದ್ದರಾಮ್ ಕಾಪ್ಸೆ ಗಮನ ಬೇರೆಡೆ ಸೆಳೆದು ಹಣವನ್ನ ದೋಚಿದ್ದಾರೆ. ಅಲ್ಲದೆ ಈ ಮುಂಚೆ ಆಂಧ್ರಪ್ರದೇಶ ತಮಿಳುನಾಡಿನಲ್ಲಿ ಈ ತರಹದ ಸ್ಟೈಲ್ ನಲ್ಲಿ ಹಣ ದೋಚುವುದು ಕಂಡು ಬಂದಿದೆ. ಅದಕ್ಕಾಗಿ ನಮ್ಮ ಇಲಾಖೆಯ ತಂಡ ಈಗಾಗಲೇ ಸಿಸಿಟಿವಿ ಮೊಬೈಲ್ ಫೋನ್ ಟ್ರ್ಯಾಪ್ ಮೂಲಕ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಅವರು ಮಾಹಿತಿ ನೀಡಿದ್ರು. ಹಾಗಾದ್ರೆ ಬನ್ನಿ, ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನಲ್ಲಿ ಈ ದರೋಡೆ ನಡೆದಿದೆ ಎಂಬುದು ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಈಗಾಗಲೇ ನಾವು ಎರಡು ತಂಡಗಳನ್ನು ರಚನೆ ಮಾಡಿದ್ದೇವೆ. ಈ ವಿಶೇಷ ಈ ಪ್ರಕರಣ ತನಿಖೆಗೋಸ್ಕರನೇ ಅಂತೇಳಿ ಎರಡು ತಂಡ ರಚನೆ ಮಾಡಿದ್ದೇವೆ. ಅವರು ಎಲ್ಲ ರೀತಿಯ ವಿವರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಟೆಕ್ನಿಕಲ್ ಡಾಟಾ ಇರ್ಬೋದು, CCTV ಫುಟೇಜ್ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಟವರ್ ಡಂಪ್ ಇರ್ಬೋದು, ಎಲ್ಲ ತಗೋತಾ ಇದ್ದೀವಿ. ನಾವು ಸದ್ಯದಲ್ಲಿ ಡಿಟೆಕ್ಟ್ ಮಾಡ್ತೀವಿ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇದೆ. ಬ್ಯಾಂಕ್ನಲ್ಲಿ CCTV ಕೇವಲ ಬಿಲ್ಡಿಂಗ್ ಒಳಗಡೆ ಮಾತ್ರ ಸಿಕ್ಕಿದೆ ನಮಗೆ. ಅದು ಹತ್ತಿರದಲ್ಲೇ ಇದ್ದ ಅಂಗಡಿಗಳು, ಇನ್ನೂ ಯಾವುದ್ಯಾವ್ದು CCTVಗಳಿದೆ ಎಲ್ಲದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೇವೆ, ಚೆಕ್ ಮಾಡ್ತೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.